ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ರಕ್ಷಿ ಕುಕಿಂಗ್ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಎಗ್ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಸಿಯಾಗಿ. ಬನ್ನಿ ನೋಡೋಣ ಹೇಗೆ ಮಾಡ್ಕೊಳ್ಳೋದು ಅಂತ. ಫಸ್ಟು ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಹಚ್ಕೊಂಡಿರೋಂಥದ್ದು. ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಂತರ 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ. ಫ್ರೈ ಆದ ನಂತರ ಒಂದು ಚಿಕ್ಕದು ಟೊಮೊಟೊ ಹಾಕ್ತಾಯಿದ್ದೀನಿ ಹಚ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. ನಂತರ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಂತರ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್. ನಂತರ ಒಂದು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು ಖಾರ. ಒಂದು 1/2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗಿದೆ ಇದು. ಈಗ ಫ್ರೈ ಆದ ನಂತರ ಮೊಟ್ಟೆ ಹಾಕ್ತಾಯಿದ್ದೀನಿ. ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಎಗ್ ರೈಸು ಇಬ್ಬರಿಗಷ್ಟೇ, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಕ್ವಾಂಟಿಟಿ ಎಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ನೀವು ಜಾಸ್ತಿ ಜನಕ್ಕಾದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಾಡ್ಕೊಳ್ಳಿ, ಸೇಮ್ ಮೆಥಡಲ್ಲೇ. ನೋಡಿ, ಮೊಟ್ಟೆ ಎಲ್ಲ ಫ್ರೈ ಆಗಿದೆ. ಫ್ರೈ ಆದ ನಂತರ ರೈಸ್ ಹಾಕ್ತಾಯಿದ್ದೀನಿ. ಅನ್ನ ಸಪ್ರೇಟ್ ಮಾಡ್ಕೊಂಡಿರಬೇಕು, ಉಡಿ ಉಡಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೆತ್ತಗಾದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ರೈಸ್ದು, ಎಗ್ ರೈಸ್ದು. ನೋಡಿ, ಅನ್ನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಗೊಜ್ಜಿಗೆ ಎಷ್ಟು ಅನ್ನ ಬೇಕಾಗುತ್ತೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ರೆಡಿಯಾಗಿದೆ ಇದು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮೇಲೆ ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ, ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.